ಭಯ ಇಲ್ಲ ನಾವೆಲ್ಲ ಎದುರಿಸ್ತೀವಿ ನಾವು ಇಂಥದ್ದೆಲ್ಲ ಸಾವಿರ ನೋಡಿದೀವಿ ಅನ್ನೋರು ಇದರಿಂದ ಪಾರಾಗೋದಕ್ಕೂ ಕೂಡ ಬೇರೆ ಬೇರೆ ದಾರಿ ದಾರಿಗಳನ್ನು ಹುಡ್ಕೊಳ್ತಾ ಇದ್ದಾರೆ ರೇವಣ್ಣ ಕುಟುಂಬದಿಂದ ಒಂದು ಟೀಮ್ ನಾನು ಆಗಲೇ ಹೇಳದ್ನಲ್ಲ ಒಂದು ಟೀಮ್ ಬಾರಿ ಬಾರಿ ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಒಂದು ಕಡೆ ಸಾಕ್ಷ್ಯನಾಶ ಆದರೆ ಇನ್ನೊಂದು ಕಡೆ ಈ ಉರುಳಿನಿಂದ ಬಚಾವಾಗೋದಕ್ಕೆ ಏನು ರಣತಂತ್ರಗಳನ್ನು ಹೆಣಿಬಹುದು ಅನ್ನೋದನ್ನ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ ಸಂತ್ರಸ್ತೆಯರಿಗೆ ಹಣ ಆಸ್ತಿಯ ಆಮಿಷ ಒಡ್ಡುತ್ತಾ ಇದೆ ಈ ಕುಟುಂಬ ರೇಪಿಸ್ಟ್ ಫ್ಯಾಮಿಲಿಯಿಂದ ಸಂತ್ರಸ್ತಿಯರಿಗೆ ಇನ್ನಿಲ್ಲದ ಆಮಿಷಗಳನ್ನು ಒಡ್ಲಾಗ್ತಾ ಇದೆ ಪ್ರಕರಣದಿಂದ ಪಾರಾಗೋದಕ್ಕೆ ನೀವು ಬರಬೇಡಿ ಎಸ್ ಐ ಟಿ ಮುಂದೆ ಕೇಸ್ ಹಾಕೋಕ್ಕೆ ಹೋಗಬೇಡಿ ಯಾರೇ ಬಂದು ಕೇಳಿದ್ರು ನಮಗೆ ಗೊತ್ತಿಲ್ಲ ಅಂತ ಹೇಳಿ ನಿಮಗೆ ಮೂವತ್ತು ಲಕ್ಷನ ಒಂದು ಕೋಟಿನ ಜಾಗಾನ ಎಷ್ಟು ಎಕರೆ ಬೇಕು ಹೇಳಿ ಕೊಡ್ತೀವಿ ನಿಮ್ಮ ಕುಟುಂಬ ಇನ್ನು ನಾಲ್ಕು ತಲೆಮಾರು ನೀವು ಅದರಲ್ಲಿ ಕೂತ್ಕೊಂಡು ತಿನ್ನುವಂಥ ಅವಕಾಶ ನಿಮಗೆ ಸಿಗುತ್ತೆ ಯಾಕೆ ಸುಮ್ಮನೆ ಜೀವನ ಹಾಳು ಮಾಡ್ಕೋತೀರಿ ಅಂತೆಲ್ಲ ಬೇರೆ ಬೇರೆ ರೀತಿಯ ಇಮೋಷ್ನಲ್ ಇಮೋಷ್ನಲ್ ಆಗಿ ಅವರನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನಗಳು ಕೂಡ ನಡೀತಾ ಇದೆ ಈ ಇಮೋಷ್ನಲ್ ಕನ್ವಿನ್ಸ್ ಒಂದು ವೇಳೆ ಆಯಿತು ಅಂತಂದರೆ ಸಂತ್ರಸ್ತಿಯರ್ ಮುಂದೆ ಬಂದಿಲ್ಲ ಅಂತಂದರೆ ಏನಾಗುತ್ತೆ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರು ಈಸಿಯಾಗಿ ಹೊರಗಡೆ ಬಂದುಬಿಡ್ತಾರಾ ಎಸ್ ಐ ಟಿ ಅಲ್ಲಿಗೆ ತನಿಖೆ ಆಪ್ ಸ್ಟಾಪ್ ಮಾಡಿಬಿಡುತ್ತಾ ನೋ ಹಿಂದಿನ ಪ್ರಕರಣಗಳೇ ನಮಗೆ ಸಾಕ್ಷಿಯಾಗಿ ನಿಲ್ಲುತ್ತೆ ಏನೇ ಆಗಲಿ ಸಂತ್ರಸ್ತಿಯರ್ ದೂರು ದಾಖಲು ಮಾಡಿದೆ ಇದ್ರೂ ಕೂಡ ಸಂಕಷ್ಟ ಅನ್ನೋದು ಪಕ್ಕ ಕಾಮಾಂಡ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೈಲುಟ ಆಲ್ಮೋಸ್ಟ್ ಫಿಕ್ಸೇ ಅದು ಐ ಪಿ ಸಿ ಟು ನೈಂಟಿ ಟು ಇನ್ನೂರ ತೊಂಬತ್ತೆರಡರ ಪ್ರಕಾರ ದೂರ ದಾಖಲು ಮಾಡೋದಕ್ಕೆ ಅವಕಾಶ ಇದೆ ಎಸ್ ಟಿ ಬಗ್ಗೆ ಸ್ವಯಂ ಪ್ರೇರಿತ ದೂರ ಕೂಡ ದಾಖಲು ದೂರು ದಾಖಲಿಸೋ ಅವಕಾಶ ಇದೆ ಯಾಕಂದ್ರೆ ಅಷ್ಟಿಲ್ಲ ವಿಡಿಯೋ ಚಿತ್ರೀಕರಣ ಆಗಿದೆ ಚಿತ್ರೀಕರಣ ಮಾಡೋದು ಕೂಡ ಒಂದು ಒಪ್ಪಂದ ಇದ್ದೋ ಒಪ್ಪಿಗೆ ಇದ್ದೋ ಇಲ್ಲದೆಯೋ ಚಿತ್ರೀಕರಣ ಮಾಡೋದು ಆಮೇಲೆ ಅದನ್ನು ಸರಬರಾಜು ಮಾಡೋದು ಇದೆಯಲ್ಲ ಅದು ಮಹಿಳೆಯರ ಚಾರಿತ್ರ್ಯ ಹರಣಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಅದರ ಅಡಿಯಲ್ಲೂ ಕೂಡ ದೂರು ದಾಖಲು ಮಾಡೋದಕ್ಕೆ ಅವಕಾಶ ಇದೆ ನಿಮ್ಗೆ ಎಕ್ಸಾಂಪಲ್ ಬೇಕು ಅಂತಂದರೆ ರಾಜಕುಂದ್ರ ನೀಲಿ ಚಿತ್ರಗಳನ್ನು ಮಾಡಿ ಮಾಡಿಬಿಡ್ತಾ ಇದ್ದ ಅದರಲ್ಲೂ ದುಡ್ಡು ಎಣಿಸ್ತಾ ಇದ್ದ ಈ ವಿಡಿಯೋಗಳನ್ನು ಮಾಡಿಕೊಂಡು ಅದನ್ನು ಹಂಚಿ ದುಡ್ಡಿನ ಆಸೆಯಿಂದ ಆತ ಅದನ್ನು ಜನರಿಗೆ ಬಿಕ್ರಿ ಮಾಡಿರೋದಕ್ಕೆ ಟು ನೈಂಟಿ ಟು ಅಡಿಯಲ್ಲಿ ಆತನನ್ನು ಬುಕ್ ಮಾಡಲಾಯಿತು ಇವತ್ತು ರಾಜಕುಂದ್ರ ಕತೆ ಏನಿದೆ ಅನ್ನೋದು ನಿಮಗೆ ಗೊತ್ತಿದೆ ನಾನು ಪ್ರಜ್ವಲ್ ರೇವಣ್ಣ ಅವ್ರಿಗೂ ರಾಜ್ಕುಂದ್ರ ಅವ್ರಿಗೂ ಹೋಲಿಕೆ ಮಾಡ್ತಾ ಇದ್ದೀನಿ ಎಸ್ ಸರ್ ಮೊದಲನೇದಾಗಿ ಮೂವತ್ತು ಲಕ್ಷದಿಂದ ಒಂದು ಕೋಟಿ ವರೆಗೂ ರಾಮಿಷ ಕೊಡ್ತಿದ್ದಾರೆ ನಿಮ್ಗೆ ಯಾಕೆ ಸುಮ್ಮನೆ ಇಮೋಷ್ನಲ್ ಆಗಿ ಅವ್ರನ್ನ ಹೋಲ್ಡ್ ಮಾಡುವಂಥದ್ದು ಯಾಕಂದರೆ ಒಬ್ಬರು ಮಹಿಳೆ ಹೇಳಿ ಹೇಳ್ತಾರಂತೆ ನೀವು ಬರ್ತೀರಿ ನೀವು ಕೇಳ್ತೀರಿ ನನ್ನ ಪಕ್ಕದ ಮನೆಯವರು ನೀವು ಮನೆ ಮನೆ ಎದುರುಗಡೆ ಒಂದು ಜೀಪ್ ಬಂದುಬಿಟ್ರೆ ಅಂದ್ಕೊಂಡ್ಬಿಡ್ತಾರೆ ಏನೋ ನಮ್ಮ ಮನೆಯವರು ಇದ್ದಾರೇನೋ ನಮ್ಮ ಮನೆ ಹೆಣ್ಮಗು ಕೂಡ ಇದೆಯೇನು ಅಂತ ಅಂದ್ಕೊಂಡ್ಬಿಡ್ತಾರೆ ಬೇಡ ನೀವು ನಮ್ಮ ಮನೆಗೆ ಬರಲೇಬೇಡಿ ನಾವು ಸುಸೈಡ್ ಮಾಡ್ಕೊಂಬಿಡ್ತೀವಿ ನಮಗೆ ಬೇಕಾಗಿಲ್ಲ ಇದು ಅಂತ ಹೇಳ್ತಾರಂತೆ ಅದನ್ನು ಎನ್ಕ್ಯಾಚ್ ಮಾಡಿಕೊಂಡು ನಿಮ್ಗೆ ಜಮೀನು ಕೊಟ್ಬಿಡ್ತೀವಿ ದುಡ್ಡು ಕೊಟ್ಬಿಡ್ತೀವಿ ನಿಮ್ಗೆ ಏನು ಬೇಕೋ ಅದನ್ನು ಮಾಡ್ತೀವಿ ಅನ್ನುವಂಥದ್ದನ್ನ ಈ ರೇವಣ್ಣ ಆ್ಯಂಡ್ ಟೀಮ್ ಮಾಡ್ತಾ ಇದೆ ಈ ರೇಪಿಸ್ಟ್ ಕುಟುಂಬದವರು ಮಾಡಿಸ್ತಾ ಇದ್ದಾರೆ ಸರ್ ಸಿ ವಾಟ್ ಆಪ್ಷನ್ ದೇ ದೇ ಹ್ಯಾವ್ ಅದರ್ ದನ್ ದ್ಯಾಟ್ ಏನು ಆಪ್ಷನ್ ಉಳ್ಕೊಂಡಿದೆ ಅಂತ ನೀವು ಹೇಳ್ತೀರಿ ಬೀಸುವ ದೊಣ್ಣೆ ಅಲ್ಲ ಇದು ಕುತ್ತಿಗೆಗೆ ಕುಣಿಕೆ ಬಂದಿದೆ ಎಂಟಾಯರ್ ಸಮಾಜದಲ್ಲಿ ದೇವೇಗೌಡ ಅಂತ ಹೇಳುವಂಥ ವಂಶದ ಮಾನ ಮರ್ಯಾದೆ ಇವತ್ತು ಬೀದಿಲಿದೆ ಯಾವ ಪ್ರಜೆಗಳು ಓಟ್ ಓದ್ತಾ ಇದ್ದಾರೆ ನೋಡಿ ಏನು ನೋಡದೆ ಗೌಡ್ರು 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 ವಂಶ ಅಂತ ಅವರು ಇವತ್ತು ಬೀದಿಲಿದ್ದಾರೆ ಮಾನ ಮರ್ಯಾದೆ ಕಳ್ಕೊಂಡು ಟು ದಿಸ್ ಪೀಪಲ್ ಡೋಂಟ್ ಹ್ಯಾವ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇರೋದು ಏನಕ್ಕೆ ಯಾವ ರೀತಿಯಿಂದ ನಾವು ಹೊರಗಡೆ ಬರಬೇಕು ಹುಕ್ ಆರ್ ಕ್ರೂಕ್ ವಿ ಶುಡ್ ಗೆಟ್ ಔಟ್ ಫ್ರಮ್ ದಿಸ್ ನಮ್ಮನ್ನು ಕೆಣಕಿದಿರಿ ನೀವು ಹೊರಗಡೆ ಬಂದೇ ಬರ್ತೀವಿ ಅಂತ ಮತ್ತು ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ಲಿಕ್ಕಲ್ಲ ನಂಬರ್ ಒನ್ ನೀವು ರಾಜಕುಂದ್ರನ ವ್ಯವಸ್ಥೆ ಬಗ್ಗೆ ಹೇಳ್ತಾ ಭಾರತದ ಸಂಸ್ಕೃತಿ ನೋಡಿ ದ್ರೌಪದಿಯ ಸೀರೆ ಎಳೆದಿದ್ದಕ್ಕೆ ಮಹಾಭಾರತ ಎಲ್ಲಿವರೆಗೆ ಹೋಯಿತು ಅಂತ ನೋಡಿ ಸೀತೆಯನ್ನು ಕರ್ಕೊಂಡು ಲಂಕಕ್ಕೆ ಹೋಗಿದ್ದು ಅವನು ರಾವಣ ಇನ್ನೂ ಮುಟ್ಟಿರಲಿಲ್ಲ ಸೀತೆಯನ್ನು ಇವ್ರ ಥರದವನಲ್ಲ ಅವನು ಅವನು ರಾವಣ ಆಗಿರ್ಬೋದು ಅವನು ಇಂಥವೇ ವಿಚಾರವನ್ನು ಮಾಡಿಲ್ಲ ಸೀತೆಯನ್ನು ಅವನು ಮುಟ್ಟೂ ಇಲ್ಲ ರಾಮಾಯಣನೇ ನಡೆದುಹಯಿತು ಇಂಡಿಯಾದಲ್ಲಿ ಫಸ್ಟ್ ಪ್ರಿಫರೆನ್ಸ್ ಈಸ್ ಫಾರ್ ವಿಮೆನ್ ಮಹಿಳೆಗೆ ಲಾದಲ್ಲಾಗಲಿ ಇಮೋಷನಲ್ಲಾಗಲಿ ಮನೆಯಲ್ಲಾಗಲಿ ಸಂವಿಧಾನದಲ್ಲಾಗಲಿ ಫಸ್ಟ್ ಪ್ರಿಫರೆನ್ಸ್ ಈಸ್ ಟು ಅರ್ ಅವಳ ಮರ್ಯಾದೆಗೆ ಕೊಂದು ಬಂದಿದೆ ಅವಳ ಮಾನ ಹೋಗಿದೆ ಅವಳ ಇಚ್ಛೆಯ ವಿರುದ್ಧವಾಗಿ ಅಂದರೆ ಅದು ಬಹು ಭಾರತದ ಲಾ ಮಾತ್ರ ಅಲ್ಲ ಸಂಸ್ಕೃತಿ ಎಲ್ಲದರ ವಿರುದ್ಧ ಅದು ನನಗೆ ಯಾರು ಹೇಳಿದರು ಕರ್ಮ ರಿಟರ್ನ್ಸ್ ಮಾತ್ರ ಅಲ್ಲ ಕರ್ಮ ವಿಳಾಸವನ್ನು ತಪ್ಪಿ ಹೋಗಲ್ಲ ಅಂತ ಇಟ್ ನೋಸ್ ಇಸ್ ಅಡ್ರೆಸ್ ಐ ವಾಸ್ ಸೋ ಹ್ಯಾಪಿ ಒನ್ ಆಫ್ ಮೈ ಫ್ರೆಂಡ್ ಮೆಸೇಜ್ ಇಟ್ ಇಸ್ ನಾಟ್ ಓನ್ಲಿ ಅಣ್ಣ ಕರ್ಮ ರಿಟರ್ನ್ಸ್ ಕರ್ಮ ವಿಲ್ ಫೈಂಡ್ ಇಸ್ ಓನ್ ಅಡ್ರೆಸ್ ದಟ್ ಅಡ್ರೆಸ್ ಇಸ್ ಅಡ್ರೆಸ್ ಸಿಕ್ಕಿದೆ ಕರೆಕ್ಟ ಎಂಥ ಅನಾಚಾರ ಎಲ್ಲಿ ನಡೆದು ಯಾವ ರೀತಿ ನಡೆದೋಗಿದೆ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಹೋರಾಡಬಾರ್ದು ಇವರು ಇವರು ರಾಜರ ಮನೆತನದವರಾದರೆ ಇವರು ತಪ್ಪಿಸ್ಲಿಕ್ಕೆ ಒಪ್ಕೊಬೇಕು ಏನು ಮಾಡಬೇಕಂತ ನೋಡಬೇಕು ಬಿಟ್ಟರೆ ನಾನು ಲೀಗಲ್ ಹೋರಾಡ್ತೀನಿ ನಾನು ಎವಿಡೆನ್ಸ್ಗಳನ್ನು ತೆಗಿತೀನಿ ನಾನು ಓಡೋಗ್ತೀನಿ ನಾನು ಅಲ್ಲಿಂದ ಟ್ವಿಟ್ ಮಾಡ್ತೀನಿ ಇಲ್ಲಿ ಮಾ ಪೂಜೆ ಮಾಡ್ತೀನಿ ಇದೆಲ್ಲ ಸೊಲ್ಯೂಷನ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡ್ತೀವಿ ಇನ್ಯಾರಿಗೋ ಪ್ರೆಸ್ಸಲ್ಲಿ ಬೈತೀವಿ ಇನ್ಯಾರಿಗೋ ಪಾಯಿಂಟ್ ವಾರ್ನಿಂಗ್ ಕೊಡ್ತೀವಿ ಇದೆಲ್ಲ ಬಿಟ್ಟುಬಿಟ್ಟು ಹೌದು ನಮ್ಮ ಮನೇಲಿ ಇದು ರೀತಿ ಆಗಿದೆ ಇದಾಗಬಾರ್ದಿತ್ತು ನಮ್ಮ ನಾಲೆಜ್ ಇಲ್ಲದೇನ ಇದ್ದೇನ ಅಥವಾ ಅವರೇ ಹೇಳಿದ್ರಲ್ಲ ದೇವರೇ ಉದುರಿಸಿರೋದು ಏನು ಮಾಡೋದು ಹಾಂ ಒಪ್ಕೊಳ್ಳೋದು ಬೆಟ್ರ್ ಅಂತ ಅನಿಸುತ್ತೆ ನನಗೆ ಸ್ವಲ್ಪ ಆದರೂ ಇನ್ನು ಪುರಾಣ ಯಾರಾದರೂ ಬರಿಬೋದಲ್ಲ ಬಯೋ ಏನು ಬಯೋಗ್ರಫಿ ಅಥವಾ ಮನೆತನದ ಬಗ್ಗೆ ಬುಕ್ಕು ಬರೆದ್ರೆ ಅದರಲ್ಲಿ ಅಟ್ಲೀಸ್ಟ್ ಲಾಸ್ಟಿಗೆ ಒಂದು ಲಾಸ್ಟ್ ಪೇಜಲ್ಲಿ ಕನ್ಫೆಷನ್ ಸ್ಟೇಟ್ಮೆಂಟ್ ಆದರೂ ಇರ್ಬೋದಲ್ಲ ಏನು ಇದು ಹಿಸ್ಟಾರಿಕಲ್ ಹಿಸ್ಟ್ರಿಯಲ್ಲಿ ರೆಕಾರ್ಡ್ ವಾರ ಆಗುವಂತಹ ಪ್ರಸಂಗ ಎಸ್ ಆದರೆ ಇಲ್ಲಿ ನೀವು ಟೂ ನೈಂಟಿ ಟೂ ಬಗ್ಗೆ ಮಾತಾಡ್ತಾ ಇದ್ದೀರಲ್ವಾ ಇಲ್ಲಿ ಅದರ ಅಗತ್ಯ ಈಗ ಕಡಿಮೆ ಆಗಿದೆ ಯಾಕಂದರೆ ಆಲ್ರೆಡಿ ಎರಡು ಸಂತ್ರಸ್ತೆಯರು ಬಂದಾಗಿದೆ ಬಂದಾಗಿದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದೆ ತ್ರೀ ಸೆವೆಂಟಿ ಸಿಕ್ಸ್ ಬುಕ್ ಮಾಡಲಿಕ್ಕೆ ಪರ್ಮಿಷನ್ಗೆ ಕೋರ್ಟ್ಗೆ ಹೋಗಿ ಆಗಿದೆ ವೈ ವಿ ಹ್ಯಾವ್ ಟು ಥಿಂಕ್ ಸೋ ಮಚ್ ಮಹಿಳೆ ಅಪಮಾನವಾಗಿದೆ ಟೂ ನೈಂಟಿ ಟೂ ಬರುತ್ತೆ ರೆಕಾರ್ಡು ಸಂತ್ರಸ್ತರು ಬರ್ತಾರಾ ಇಲ್ಲ ಮಾನ ಮರ್ಯಾದೆ ಗಂಚಿ ಹೆದರಿ ಇಟ್ ಕಮ್ ಇನ್ನು ಒಮ್ಮೆ ಕೈಗೆ ಸಿಕ್ಕಾಕೊಂಡ್ರೆ ಅಪ್ಪ ಮಗ ಅವರೇ ಬಾಯ್ಬಿಡ್ತಾರೆ ಬಿಡ್ತಾರೆ ಇಟ್ ಈಸ್ ನಾಟ್ ಈಸಿ ನಾನು ಹೇಳಿದಲ್ಲ ಎಸ್ ಐ ಟಿಯಲ್ಲಿ ಆ ಮೂರು ಜನನ ಯಾರನ್ನು ಮಾಡಿದಾರಲ್ಲ ಇಟ್ ಈಸ್ ನಾಟ್ ಈ ಐ ಪಿ ಎಸ್ ಮಾಡಿ ಬರೋದಂದರೆ ತುಂಬ ಕಷ್ಟ ಇದೆ ಅದರಲ್ಲೂ ಆ ಘನತೆ ಉಳಿಸ್ಕೊಂಡು ಬರೋದಿದೆ ಅಲ್ಲ ನಿಜ ಕೆಲವರೇ ಕೆಲವರು ಆಫೀಸರ್ಗಳ ಹೆಸರು ಹೇಳಿದಾಗ ಜುಮ್ ಅನ್ನತ್ತೆ ಕ್ರಿಮಿನಲ್ಗೂ ಆಗಲಿ ಮನುಷ್ಯನಿಗಾಗಲಿ ಒಬ್ಬ ಅದರಲ್ಲಿ ಎರಡು ಮೂರು ಜನದ ಲಿಸ್ಟ್ ಇದೆ ಅಫಿಷಿಯಂಟ್ ಆಫೀಸರ್ಸ್ ಅಂತ ಇಟ್ಸ್ ನಾಟ್ ಈಸಿ ಐ ಆಮ್ ಟೆಲಿಂಗ್ ಯು ಕೈಗೆ ಸಿಗ್ಬೇಕಷ್ಟೇ ಕದ್ದು ಓಡಾಡಬೇಡಿ ಭಯ ಇಲ್ಲದವರು ಕದ್ದು ಓಡಾಡೋದು ಯಾಕೆ ಹಾ ಭಯ ಇಲ್ಲದವರು ಆ್ಯಂಟಿಸಿಪೇಟ್ರಿ ವೈಲಿಗೆ ಹೋಗೋದು ಯಾಕೆ ಭಯ ಇಲ್ಲದವರು ಜರ್ಮನಿಗೆ ಹೋಗಿ ಈಗ ದುಬೈಗೆ ಹೇಳ್ತೀರಿ ಯಾಕೆ ಯಾಕೆ ಮಾಡೇ ಇಲ್ಲದವರು ಬಂದು ಎಸ್ ಐ ಟಿ ಮುಂದೆ ಕುದುರಬೇಕು ಹೇಗೆ ಮಾಡಿ ಏನು ಬೇಕಾದರೂ ಮಾಡಿ ಓಡಾಕ್ತಿರ ಹಾಕಿ ನೋಡೋ ಪ್ರೂವ್ ಮಾಡಿ ವೆದರ್ ವಿ ಆರ್ ಡನ್ ಇಟ್ ಆರ್ ನಾಟ್ ನಮ್ಮ ವಂಶದ ಡಿ ಎನ್ ಎಲ್ಲಿ ಇಂಥದ್ದೆಲ್ಲ ಆಗ್ಲಿಕ್ಕೆ ಚಾನ್ಸೇ ಇಲ್ಲ ಹಿಸ್ಟ್ರಿ ಇಲ್ಲ ನಮ್ಮ ಡಿ ಎನ್ ಎ ವಂಶದಲ್ಲಿ ಕರೆಕ್ಟ್ ನಮ್ಮ ಡಿ ಎನ್ ಎ ಅಂದರೆ ಇಟ್ಸ್ ವೆರಿ ಫ್ಯೂರ್ ಡಿ ಎನ್ ಎಸ್ ಅಂತ ಕೂತ್ಕೊಬೇಕು ಅದು ಬಿಟ್ಬಿಟ್ಟು ವಿ ವಿಲ್ ಸಿ ತ್ರೀ ಸೆವೆಂಟಿ ಸಿಕ್ಸ್ ಆ್ಯಸ್ ಪರ್ ಮಿ ಇದನ್ನು ಈ ಈ ಟೈಮಲ್ಲಿ ಬರೆದಿಟ್ಕೊಂಬಿಡಿ ಐ ಥಿಂಕ್ ಕೋರ್ಟ್ ವಿಲ್ ಎಲ್ಔ್ ದೆಮ್ ಟು ಬಟ್ ಆ್ಯಡ್ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಆನ್ ದಿಸ್ ಆ್ಯಂಡ್ ನಮ್ಮ ಬದ್ಧತೆ ನಾವು ಮಾಡಿಯ ಸ್ಟೋರಿಯ ಬದ್ಧತೆ ಆ ದಿನದ ಸಿಕ್ಸ್ ಓ ಕ್ಲಾಕಲ್ಲಿ ನಾನು ನಿಮ್ಮ ಹತ್ರ ಮಾತಾಡ್ತೀನಿ